ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಪಿಸಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಿ ನನ್ನ ಒಂದು ಚಾನಲ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಭಾವಿ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಶಿಕ್ಷಕರ ದಿನಾಚರಣೆ ಸೊ ಇದ್ದಂಥ ಕಾರಣ ಸೊ ಭಾವಿ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭಾಶಯಗಳು ಅಂತ ತಿಳಿಸುತ್ತಾ ಸೊ ಇವತ್ತೊಂದು GPSTR ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಬರ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾಹಿತಿಯಲ್ಲಿ ಏನೆಲ್ಲ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ ಇವತ್ತಿನ ಒಂದು ಲೇಟೆಸ್ಟ್ ಒಂದು ಅಪ್ಡೇಟ್ ನಿಮಗೆ ತಿಳಿಸಿಕೊಡ್ತೀನಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಬಿಫೋರ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಾದ್ರೆ ಬಜ್ಜು ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡಿದ್ರೆ ಹಾಕೊಂತೊಡಿ ನೀವು ಫಸ್ಟ್ ನೋಡ್ಬೋದು. ಸೊ ಬನ್ನಿ, ಹಾಕಿದ ಒಂದು ಲೇಟೆಸ್ಟ್ ಒಂದು GPSTR ಬಗ್ಗೆ ಒಂದು ಅಪ್ಡೇಟ್ ನೋಡೋದಾದರೆ, ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2022 ಮೇ 21 ಮತ್ತು 27ರಂದು ನಡೆದಂಥ 15,000 ಒಂದು ಶಿಕ್ಷಕರ ನೇಮಕಾತಿಗೆ ಒಂದು ಪರೀಕ್ಷೆ ನಡೆದಿತ್ತು. ಅಂದಹಾಗೆ ಇನ್ನೂವರೆಗೂ ಯಾವುದೇ ಕಾರಣಕ್ಕೂ ಕೂಡ ಒಂದು ಕಂಪ್ಲೀಟ್ ಆಗಿಲ್ಲ. ಯಾವ ಒಂದು ಕಾರಣಕ್ಕೆ ಡಿಲೇ ಆಗಿದೆ ಮತ್ತು ಯಾವ ಒಂದು ವಿಷಯಕ್ಕೆ ಕೋರ್ಟ್ ಕೂಡ ಒಂದು ಹೋಗಿದೆ ಈ ಒಂದು ಶಿಕ್ಷಕರ ನೇಮಕಾತಿ, ಸೊ ನಿಮಗೆಲ್ಲ ಒಂದು ಡೀಟೇಲಾಗೆ ಗೊತ್ತಿದೆ. ಸೊ ನೋಡೋದಾದರೆ ಪ್ರಾಥಮಿಕ ಶಾಲೆ 13,372 ಶಿಕ್ಷಕರು ನೇಮಕ ವ್ಯಾಜ್ಯ ಇತ್ಯರ್ಥಕ್ಕೆ ಸರ್ಕಾರ ಗಂಭೀರ ಪ್ರಯತ್ನ ನಡೆಸಿದ್ದು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠವು ಭಾನುವಾರ ರಜೆ ದಿನದಂದು ವಿಶೇಷ ಕಲಾಪ ನಡೆಸಿದೆ. ತುರ್ತಾಗಿ ವಿವಾದ ಬಗೆಹರಿಸಲು ಸುದೀರ್ಘವಾದ ಪ್ರತಿವಾದ ಆಲಿಸಿ 8ನೇ ಸೆಪ್ಟೆಂಬರ್ಗೆ ಮುಂದಿನ ವಿಚಾರಣೆ ನಿಗದಿಪಡಿಸಿದ್ದು ಆದಷ್ಟು ಬೇಗ ಈ ತಕರಾರು ವಿಲೇವಾರಿಯಾಗುವ ವಿಶ್ವಾಸವಿದೆ ಎಂದು ಸಚಿವರಾದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊನ್ನೆ ಕೂಡ ಒಂದು ಕೇಸನ್ನು ಕೋರ್ಟಲ್ಲಿ ವಿಶೇಷ ಒಂದು ಇತ್ತು, ಆದರೆ ಅಲ್ಲಿ ಕೂಡ ಆ ಕೇಸನ್ನು ಮುಂದೆ ಹಾಕಲಾಗಿದ್ದ ಮಾಹಿತಿ ಕೂಡ ಒಂದು ಸಿಕ್ಕಿತ್ತು. ಸೊ ಇಂದು ಕೂಡ ಇಲ್ಲಿ ನೋಡೋದಾದರೆ ಆದಷ್ಟು ಬೇಗ ಒಂದು ಕೋರ್ಟಿನಿಂದ ನಮಗೊಂದು ಸಿಹಿ ಸುದ್ದಿ ಬರೋ ಒಂದು ಇದೆ ಅಂತ ಒಂದು ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಸಚಿವರು. ಆದರೆ 8ನೇ ಸೆಪ್ಟೆಂಬರ್ಗೆ ಕೋರ್ಟಿನ ಕಲಾಪ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇನ್ನೂವರೆಗೂ ಒಂದು ನೇಮಕಾತಿ ಆದೇಶ ಪತ್ರವನ್ನು ಅರ್ಹ ಅಭ್ಯರ್ಥಿಗಳಿಗೆ ನೀಡಲು ಆಗುವುದಿಲ್ಲ. ಸೊ ಸದ್ಯಕ್ಕೆ ಇದೊಂದು ಬಂದಂಥ ಒಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ಆಗಿರ್ತದೆ ಒಂದು GPSTR ಬಗ್ಗೆ. ಸೊ ಕಾದು ನೋಡೋಣ 8ನೇ ಸೆಪ್ಟೆಂಬರ್ಗೆ ಏನೆಲ್ಲ ಒಂದು ಮಾಹಿತಿ ಅಂದರೆ ಕೋರ್ಟಿಂದ ಜಜ್ಮೆಂಟ್ ಏನೆಲ್ಲ ಬರುತ್ತೆ, ವೇಟ್ ಮಾಡೋಣ.